ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯಲ್ಲಿ ನವದುರ್ಗಿಯರಿಗೆ ಯಾವ ಯಾವ ಪ್ರಸಾದಗಳು ಅಂದರೆ ತುಂಬಾ ಇಷ್ಟ ಹಾಗೆ ಯಾವ ದಿನ ಯಾವ ದೇವಿಗೆ ಯಾವ ಪ್ರಸಾದವನ್ನು ನಾವು ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಅಂದರೆ ಹತ್ತು ದಿನಗಳು ಕೂಡ ಬಗೆ ಬಗೆಯ ನೈವೇದ್ಯಗಳನ್ನ ಇಟ್ಟು ದೇವಿಯನ್ನು ಆರಾಧಿಸಲಾಗುತ್ತೆ ಅದರಲ್ಲಿ ಕೆಲವೊಂದು ಕಡೆ ಕೆಲವೊಂದು ತರಹದ ನೈವೇದ್ಯಗಳನ್ನು ಮಾಡ್ತಾರೆ ಅದರಲ್ಲಿ ಸುಂಡಲ್ ಅಥವಾ ಉಸಿಲಿಗಳನ್ನು ಮಾಡ್ತಾರೆ ಒಂಬತ್ತು ಬಗೆಯ ಉಸಿಲಿಗಳು ಇನ್ನು ಕೆಲವರು ಒಂಬತ್ತು ಬಗೆಯ ಅನ್ನದ ಐಟಮ್ಗಳನ್ನು ಮಾಡ್ತಾರೆ ಇನ್ನು ಕೆಲವರು ಒಂಬತ್ತು ತರಹದ ಪಾಯಸಗಳನ್ನು ಮಾಡ್ತಾರೆ ಆದರೆ ಮೂಲದ ಪ್ರಕಾರ ಈ ದೇವಿಗೆ ಇದರಲ್ಲಿ ಮಾಡಿರುವಂತಹ ನೈವೇದ್ಯವನ್ನೇ ಇಡಬೇಕು ಅಂತ ಇದೆ ಅವುಗಳನ್ನು ಕೂಡ ನಾನು ಇವಾಗ ತಿಳಿಸ್ಕೊಡ್ತೀನಿ ಅದರ ಜೊತೆ ನೀವು ಬೇರೆ ಯಾವ ನೈವೇದ್ಯಗಳನ್ನು ಮಾಡ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ಯಾವುದ್ಯಾವುದು ನೈವೇದ್ಯಗಳನ್ನು ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ಒಂದೇದಾಗಿ ನಮಗೆ ಶಾಸ್ತ್ರದ ಪ್ರಕಾರ ಯಾವ ದೇವಿಗೆ ಯಾವ ನೈವೇದ್ಯವನ್ನು ಇಡಬೇಕು ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಮೊದಲನೇ ದಿನ ಶೈಲಪುತ್ರಿಗೆ ತುಪ್ಪವನ್ನು ನೈವೇದ್ಯವಾಗಿ ಇಡಬೇಕು ಅಥವಾ ತುಪ್ಪದಿಂದ ಮಾಡಿರುವಂಥ ಬೇರೆ ಯಾವುದೇ ನೈವೇದ್ಯಗಳನ್ನು ಇಟ್ಟರು ನಡೆಯುತ್ತೆ ತುಪ್ಪದನ್ನ ಅಥವಾ ತುಪ್ಪದಿಂದ ಮಾಡಿರುವಂಥ ಪಾಯಸ ಈ ರೀತಿ ಯಾವುದೇ ಇಟ್ರು ನಡೆಯುತ್ತೆ ಅಥವಾ ಮಾಡೋಕ್ಕಾಗದೇ ಇದ್ದಂಥವ್ರು ಬರೀ ತುಪ್ಪವನ್ನು ನೀವು ಎಂಜಿಲ್ ಮಾಡದೇ ಇರುವಂಥ ತುಪ್ಪವನ್ನು ನೈವೇದ್ಯಕ್ಕಿಟ್ರು ಸಾಕು ಇನ್ನು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆಯನ್ನು ನೈವೇದ್ಯವನ್ನಾಗಿ ಇಡ್ಬೋದು ಅಥವಾ ಸಕ್ಕರೆಯಿಂದ ಮಾಡಿರುವಂಥ ಬೇರೆ ನೈವೇದ್ಯಗಳಂದರೆ ಬತಾಸು ಅಥವಾ ಮಿಠಾಯಿ ಜೊತೆಗೆ ಪಾಯಸ ಅಥವಾ ಸಕ್ಕರೆ ಪೊಂಗಲು ಈ ರೀತಿ ನೈವೇದ್ಯಗಳನ್ನು ಕೂಡ ಇಡ್ಬೋದು ಮಾಡೋಕ್ಕಾಗದೇ ಇರೋರು ಬರೀ ಸಕ್ಕರೆಯನ್ನು ಕೂಡ ನೀವು ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ರು ನಡೆಯುತ್ತೆ ಇನ್ನು ಇನ್ನು ಮೂರನೇ ದಿನ ಚಂದ್ರಕಂಠ ದೇವಿಗೆ ಹಾಲಿನಿಂದ ಮಾಡಿರುವಂಥ ನೈವೇದ್ಯವನ್ನು ಇಟ್ಟರೆ ತುಂಬಾ ಒಳ್ಳೆಯದು ಹಾಲಿನಿಂದ ಮಾಡಿರುವಂಥ ನೈವೇದ್ಯವನ್ನಾದರೂ ಇಡಬಹುದು ಅಥವಾ ಬರೀ ಹಾಲನ್ನೇ ಇಡ್ಬೋದು ಹಾಲಿನಿಂದ ಹಾಲು ಪಾಯಸ ಅಥವಾ ಬೇರೆ ಇನ್ಯಾವುದೇ ಹಾಲನ್ನು ಈ ರೀತಿ ನೈವೇದ್ಯಗಳನ್ನು ನೀವು ಮೂರನೇ ದಿನ ಇಡ್ಬೋದು ಇನ್ನು ನಾಲ್ಕನೇ ದಿನ ಕೂಶ್ಮಾಂಡ ದೇವಿಗೆ ಮಲ್ಪುವಾ ಅಂತ ಒಂದು ಸ್ವೀಟ್ ಬರುತ್ತೆ ಆ ಸ್ವೀಟನ್ನು ನೀವು ಮಾಡಿ ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಅದನ್ನು ಮೈದಾ ರವೆ ಸಕ್ಕರೆಯಿಂದ ಮಾಡ್ತಾರೆ ಇದು ಕೂಷ್ಮಾಂಡ ದೇವಿಗೆ ಬಹಳ ಶ್ರೇಷ್ಠವಾದಂತಹ ನೈವೇದ್ಯ ಅಂತ ಹೇಳ್ತಾರೆ ಇನ್ನು ಐದನೇ ದಿನ ದೇವಿಗೆ ಬಾಳೆಹಣ್ಣನ್ನು ನೀವು ನೈವೇದ್ಯಕ್ಕೆ ಇಡಬೇಕಾಗತ್ತೆ ಬಾಳೆಹಣ್ಣಾದರೂ ಇಡ್ಬೋದು ಅಥವಾ ಬಾಳೆಹಣ್ಣಿನಿಂದ ಮಾಡಿರುವಂಥ ರಸಾಯನನಾದರೂ ನೀವು ನೈವೇದ್ಯಕ್ಕೆ ಇಡ್ಬೋದು ಇನ್ನು ಆರನೇ ದಿನ ಕಾತ್ಯಾಯಿನಿ ದೇವಿಗೆ ಜೇನುತುಪ್ಪ ಅಂದರೆ ಬಹಳ ಪ್ರೀತಿ ಹಾಗಾಗಿ ಜೇನುತುಪ್ಪವನ್ನು ನೀವು ನೈವೇದ್ಯವನ್ನಾಗಿ ಇಡ್ಬೋದು ಅಥವಾ ಎಲ್ಲ ಹಣ್ಣುಗಳನ್ನು ಸೇರಿಸಿ ಜೇನುತುಪ್ಪವನ್ನು ಹಾಕಿ ನೀವು ರಸಾಯನ ಅಥವಾ ಫ್ರೂಟ್ ಸಲಾಡ್ ಕೂಡ ಮಾಡಿ ನೀವು ನೈವೇದ್ಯಕ್ಕೆ ಇಡ್ಬೋದು ಮುಖ್ಯವಾಗಿ ಜೇನುತುಪ್ಪವನ್ನು ನೀವು ನೈವೇದ್ಯಕ್ಕೆ ಇಡಬೇಕಾಗತ್ತೆ ಇನ್ನು ಏಳನೇ ದಿನ ಕಾಳರಾತ್ರಿ ದೇವಿಗೆ ಬೆಲ್ಲದ ನೈವೇದ್ಯ ಅಂದರೆ ಬಹಳ ಪ್ರೀತಿ ಬೆಲ್ಲದಿಂದ ಮಾಡಿರುವಂಥ ಬೆಲ್ಲದನ್ನು ಪರಮಾನ್ನ ಗೂಡ ಅನ್ನ ಅಥವಾ ಬೆಲ್ಲದಿಂದ ಮಾಡಿರುವಂಥ ಪಾಯಸವನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಅಥವಾ ಮಾಡೋದಕ್ಕಾಗದೇ ಇದ್ದಂಥವ್ರು ಬರೀ ಬೆಲ್ಲವನ್ನೇ ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು ಇನ್ನು ಎಂಟನೇ ದಿನ ಮಹಾಗೌರಿ ದೇವಿಗೆ ತೆಂಗಿನಕಾಯನ್ನು ನೈವೇದ್ಯಕ್ಕೆ ಇಡಬೇಕಾಗತ್ತೆ ಅಥವಾ ತೆಂಗಿನಕಾಯಿಂದ ಮಾಡಿರುವಂಥ ಕೋಸಂಬರಿ ಅಥವಾ ಕಾಯನ್ನು ಕೋಕೋನಟ್ ರೈಸ್ ಅಂತ ಕರಿತೀವಿ ಅಥವಾ ತೆಂಗಿನಕಾಯಿ ಕೊಕೊನಟ್ ಬರ್ಫಿ ಅಂತ ಮಾಡ್ತೀವಲ್ವಾ ಅದನ್ನು ಕೂಡ ನೀವು ನೈವೇದ್ಯಕ್ಕೆ ಇಡ್ಬೋದು ಕೊಬ್ಬರಿ ಮಿಠಾಯಿ ಅಂತ ಕರಿತೀವಲ್ಲ ಅದನ್ನು ಇದು ಯಾವುದನ್ನೂ ಮಾಡೋಕ್ಕಾಗದೇ ಇದ್ದಂಥವ್ರು ಬರೀ ಕಾಯನ್ನೇ ಹೊಡೆದುಬಿಟ್ಟು ನೀವು ನೈವೇದ್ಯವನ್ನು ಮಾಡ್ಬೋದು ಇನ್ನು ಒಂಬತ್ತನೇ ದಿನ ಅಂದರೆ ಕೊನೆಯ ದಿನ ಸಿದ್ಧಿದಾತ್ರಿ ದೇವಿಗೆ ಎಳ್ಳಿನಿಂದ ಮಾಡಿರೋ ನೈವೇದ್ಯ ಅಥವಾ ಬರೀ ಎಳ್ಳನ್ನೇ ನೀವು ನೈವೇದ್ಯವನ್ನಾಗಿ ಇಡ್ಬೋದು ಎಳ್ಳನ್ನು ಅಥವಾ ಪುಳಿಯೋಗರೆಗೆ ಎಳ್ಳಾಕಿ ಮಾಡ್ತೀವಲ್ವ ನಾವು ಅದನ್ನು ಅಥವಾ ಎಳ್ಳಿನಿಂದ ಮಾಡಿರುವಂಥ ಚಿಕ್ಕಿ ಇವುಗಳನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು ಇವಿಷ್ಟು ಶಾಸ್ತ್ರದ ಪ್ರಕಾರ ಒಂಬತ್ತು ದಿನಗಳು ಕೂಡ ಇಡಬೇಕಾಗಿರುವಂಥ ನೈವೇದ್ಯಗಳು ಇವನ್ನು ಬಿಟ್ಟು ನೀವು ಉಸ್ಲಿಗಳನ್ನು ಮಾಡ್ಬೋದು ಬಗೆ ಬಗೆಯ ಉಸ್ಲಿಗಳು ಕಡಲೆ ಬೀಜದ ಉಸ್ಲಿ ಕಡಲೆ ಕಾಳು ಉಸ್ಲಿ ಬಟಾಣಿ ಉಸ್ಲಿ ಆಮೇಲೆ ಹೆಸ್ರುಕಾಳು ಉಸ್ಲಿ ಈ ರೀತಿಯಾದಂತಹ ಬಗೆ ಬಗೆಯ ಉಸ್ಲಿಗಳನ್ನು ನೀವು ಮಾಡ್ಬೋದು ಅದನ್ನು ಬಿಟ್ಟು ಪಾಯಸಗಳನ್ನು ಮಾಡ್ಬೋದು ಹಾಲು ಪಾಯಸ ಅಕ್ಕಿ ಪಾಯಸ ರವೆ ಪಾಯಸ ಶಾವಿಗೆ ಪಾಯಸ ಸಾಬುದಾನ ಪಾಯಸ ಈ ರೀತಿ ಅಥವಾ ಅನ್ನದ ಐಟಮ್ಗಳು ಲೆಮನ್ ರೈಸ್ ಹಾಗೆ ಕಾಯನ್ನು ತುಪ್ಪದನ್ನು ಎಳ್ಳನ್ನು ಈ ರೀತಿಯಾದಂತಹ ಬ ನೀವು ನೈವೇದ್ಯಗಳನ್ನು ಕೂಡ ದೇವಿಗೆ ಇಡ್ಬೋದು ಅಷ್ಟೇ ಅಲ್ಲದೆ ಕೋಸಂಬರಿಗಳನ್ನು ಕೂಡ ಬಗೆ ಬಗೆಯ ಕೋಸಂಬರಿಗಳನ್ನು ನೀವು ಇಡ್ಬೋದು ಜೊತೆಗೆ ಸ್ವೀಟ್ಗಳು ಅಂದರೆ ಪೊಂಗಲ್ಲು ಬೆಲ್ಲದನ್ನ ಕೇಸರಿ ಭಾತು ಸಜ್ಜಿಗೆ ಈ ರೀತಿ ಕೂಡ ನೀವು ನೈವೇದ್ಯವನ್ನು ಇಡ್ಬೋದು ನೋಡಿದ್ರಲ್ವ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್